హాయ్ ఎవరివన్, ఎల్లరిగూ నమ్మ ఛానల్గా స్వాగత. వెల్కమ్ బ్యాక్ టు మై యూట్యూబ్ ఛానల్. ಕಾಂಗ್ರೆಸ್ನ ಗ್ಯಾರಂಟಿ ಒಂದಾಗಿದೆ ಗೃಹ ಲಕ್ಷ್ಮಿ ಯೋಜನೆ. ಪ್ರತಿ ಯಜಮಾನಿಗೆ ತಿಂಗಳಿಗೆ 2,000. ಈ ಯೋಜನೆ ಚಾಲನೆ ಕೂಡ ಆಯಿತು, ಸಾಕಷ್ಟು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅದೇ ರೀತಿ ಸರ್ಕಾರದಿಂದ ಆದೇಶ ಕೂಡ ಬಂದಿದೆ ಅಮೌಂಟ್ ಬರೋದ್ರ ಬಗ್ಗೆ. ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್, ಅದೇ ರೀತಿ ಸಚಿವರಾದ ಲಕ್ಷ್ಮೀ ಬಾಳ್ಕರ್ ಅವರು ಒಂದು ಆದೇಶ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಏನು ಚಾಲನೆ ನೀಡ್ತಾ ಇದ್ದಾರೆ, ಅಧಿಕೃತವಾಗಿ ಚಾಲನೆ ಕೂಡ ಮಾಡ್ತಾ ಇದ್ದಾರೆ. ಈಗ ಫಲಾನುಭವಿಗಳಿಗೆ, ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆ ಅಮೌಂಟ್, ತಮ್ಮ ಖಾತೆಗೆ ಅಮೌಂಟನ್ನು ಕೂಡ ಹಾಕಬೇಕಾಗುತ್ತದೆ. ಅದನ್ನು ಇದೇ ತಿಂಗಳು ಆಗಸ್ಟ್ 30ರಂದು ಎಲ್ಲರೂ ಅಮೌಂಟನ್ನು ಕೂಡ ಎಲ್ಲ ಮಹಿಳೆಯರ ಖಾತೆಗೆ ಇದೇ ತಿಂಗಳು ಆಗಸ್ಟ್ 30ರಂದು ನಾವು ಹಾಕ್ತೀವಿ ಅಂತ ಹೇಳಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಇದೇ ತಿಂಗಳು 30ನೇ ತಾರೀಕಿಗೊಂದು ಅಮೌಂಟ್ ಹಾಕ್ತೀವಿ ಅಂತ. ಬಟ್ ಆದರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಏನಂದರೆ ಡಿಲೇ ಆಗುತ್ತೆ. ರೀಸನ್ ಬಂದುಬಿಟ್ಟು ಬ್ಯಾಂಕಿಂದ ಪ್ರೊಸೆಸಿಂಗ್ ಆಗೋದು ಲೇಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆಲವೊಂದು ಬ್ಯಾಂಕ್ಗಳು ಡಿಲೇ ಆದರೂ ಆಗ್ಬೋದು. ಬಟ್ ಅಫಿಷಿಯಲಾಗಿ ಆಗಸ್ಟ್ 30ಕ್ಕೆ ಅಕೌಂಟ್ಗೆ ಹಾಕ್ತೀವಿ. ಒಂದು 2-3 ದಿನ, 1 ವಾರದೊಳಗೆ ಇನ್ನು ಯಾರಾದರೂ ಬದಲಾವಣೆ ಆದರೆ ಅಥವಾ ಬ್ಯಾಂಕ್ ಪ್ರೊಸೆಸಿಂಗ್ ಆದರೆ ಅಥವಾ ಬ್ಯಾಂಕಲ್ಲಿ ಸರ್ವರ್ ಇಶ್ಯೂ ಆದರೆ ಸ್ವಲ್ಪ ಲೇಟಾಗಿ ಬರುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಇದುವೇ ತನ್ನ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.